Hello everyone, good morning, welcome to my channel Life of Nayana. ಹೇಗಿದ್ದೀರ ಎಲ್ಲರೂ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ಮಳೆ ಇಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ನಿಶಾ ಮೇಲೆ ಬಂದ್ವಿ, ಸ್ವಲ್ಪ ಗಾಳಿ ಫ್ರೆಶ್ ಗಾಳಿ ತಗೊಳ್ಳೋಣ, ಎಷ್ಟು ಮನೆಯೊಳಗನೆ ಕೂತ್ಕೊಂಡಿರೋದು ಅಂತ ಹೇಳಿಬಿಟ್ಟು ಹೊರಗೆ ಬಂದ್ವಿ. ಸೊ ಹೊರಗಡೆ ತುಂಬ ಚೆನ್ನಾಗಿದೆ ವೆದರ್ ನೋಡ್ತಾ ಇರ್ಬೋದು, ಬಟ್ ಈ ಕಡೆ ಮೋಡ ಹಾಕಿದೆ, ಹಾಗೆ ನಾನು ನಿಶಾನಲ್ಲಿ ಹೇಳ್ತಾ ಇದ್ದೀನಿ. ಹೋಗೋಣ, ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು, ಮೆಲ್ಲ ಹೋಗು ಮೆಲ್ಲ ಮೆಲ್ಲ ಮೆಲ್ಲ. ಸೊ ಇಲ್ಲಿ ಇಳಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ನಾವು ಬಂದಾಗಿದೆ ಇವಾಗ ಹೋಗೋದು. ಮೆಲ್ಲ ಮೆಲ್ಲ ಮೆಲ್ಲಪ್ಪು 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 ಮೆಲ್ಲ. ಸೊ ನನ್ನ ಮಗಳು ಫ್ರೆಂಡ್ಸ್, ನಾನು ಇವಾಗ ಒಳಗೆ ಬಂದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಹೋಗಿ ಒಂದು 10-15 ನಿಮಿಷ ಆಗಿರ್ಬೋದೇನೋ, ನಾನು ಸ್ವಲ್ಪ ಮೊಬೈಲನ್ನು ಬದಿಗಿಟ್ಟು ಸ್ವಲ್ಪ ನೇಚರ್ನ ನೋಡ್ತಾ ಇದ್ದೆ. ಆ್ಯಂಡ್ ಬಟರ್ಫ್ಲೈ ಎಲ್ಲ ಬರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ. ಇವಾಗ ಇವಾಗ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತಂದರೆ ಪೊಟ್ಯಾಟೊ ಮತ್ತು ಅಲ್ಲಿ ಇಲ್ಲ, ಈ ಕಡೆ ಇರಬೇಕು, ಈ ಕಡೆ ಫ್ರಿಡ್ಜಲ್ಲಿರಬೇಕು, ಫ್ರಿಡ್ಜಲ್ಲ ಗೋಡ್ರೇಜಲ್ಲಿ. ಇವಾಗ ಮಧ್ಯಾಹ್ನಕ್ಕೆ ಏನು ಪ್ರಿಪೇರ್ ಮಾಡೋದು ಅಂತಂದರೆ ನಾನು ಬಟಾಣಿ ಕಾಳನ್ನು ನೀರೆಲ್ಲ ಹಾಕಿಟ್ಟಿದ್ದೀನಿ, ನೆನ್ಸೋಕ್ಕಿಟ್ಟಿದ್ದೀನಿ. ಸೊ ಮಧ್ಯಾಹ್ನ ಮಾಡಬೇಕು, ನೋಡೋಣ ಕರೆಂಟ್ ಇರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಬಿಕಾಸ್ ನಾನು ನಿನ್ನೆ ಹಾಕಬೇಕಿತ್ತು, ಮತ್ತು ನನಗೆ ಮರೆತು ಹೋಯಿತು ನಿನ್ನೆ ಹಾಕೋದಕ್ಕೆ. ಅದಕ್ಕೋಸ್ಕರ ನಾನು ಏನೋ ಬೆಳಿಗ್ಗೆ ಹಾಕಿದೆ ಬಿಸಿ ನೀರಲ್ಲಿ. ಬಿಸಿ ನೀರಲ್ಲಿ ಹಾಕಿದರೆ ಬೇಗ ಒಣಗೋಗುತ್ತೆ, ಬೇಗ ಏನೋ ದೊಡ್ಡದಾಗುತ್ತೆ, ಏನು ನೆನೆಯುತ್ತೆ. ಇವಾಗ ನಾನು ಊಟ ಏನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಗಂಟಿಷ್ಟ ಆಯಿತು ಅಂತಂದರೆ 10:41 ಆಗ್ತಾ ಇದೆ. ನಾನೇನು ಮಾಡಿದೆ ಅಂತಂದರೆ ಬೆಳಿಗ್ಗೆ ಎದ್ದೆ, ಬೆಳಿಗ್ಗೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಎಕ್ಸಸೈಸ್ ಮಾಡಿದ ನಂತರ ನಾನು ಇವರಿಗೆ ಅವಲಕ್ಕಿ ಮಾಡಿಕೊಟ್ಟೆ. ನಿನ್ನೆ ನಾನು ದೋಸೆ ಮಾಡಿದೆ, ಇವತ್ತು ಅವಲಕ್ಕಿ. ಬಿಕಾಸ್ ಇವತ್ತು ಎದ್ದಿದ್ದು ನಾನು ಲೇಟಾಗಿ, ಹಾಗಾಗಿ ನಿನ್ನೆ ನಾನು ಎಡಿಟ್ ಮಾಡ್ತಾ ಇದ್ದೆ, ಒಂದು ವೀಡಿಯೋ ನನಗೆ ಎಡಿಟ್ ಮಾಡೋದಕ್ಕಿತ್ತು. ಆ ಎಡಿಟ್ ಮಾಡ್ತಾ ಲೇಟ್ ಆಯಿತು, ಹಾಗೆ ನಾನು ನೋಡಿ ಅವಳು ಮೇಲೆ ತಗೊಂಡು ಬಂದಿದ್ಲು. ಅವಳ ಕೇಳಿದ್ರು ಹೆಚ್ಚು ಇದು ಮಾಡಬೇಡ ಆಯ್ತಾ. ಅವಳು ಮೇಲೆ ತಗೊಂಡು ಬಂದಿದ್ಲು ಕ್ಯಾಟನ್ನು, ನನ್ನ ಹತ್ತಿರ ಇಟ್ಕೊಂಡಿದ್ಲು. ಆ ಕ್ಯಾಟ್ ಏನಾಯಿತು, ನಾನು ಹೀಗೆ ಮಾಡಬೇಕಾದ್ರೆ ಅದು ಕೆಳಗೆ ಬಿತ್ತು, ಕೆಳಗೆ ಬಿದ್ದು ಅದು ಒದ್ದೆ ಆಯಿತು. ಅದಕ್ಕೆ ಏನು ಮಾಡೋದಮ್ಮ ಏನು ಮಾಡೋದಮ್ಮ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಅಂದೆ ಡ್ರೈ ಮಾಡು ಅಂತ ಹೇಳಿಬಿಟ್ಟು. ಇವತ್ತು ನನಗೆ ಈ ಗಾಡ್ರೇಜ್ ಏನಿದೆ ನೋಡಿ, ಇದನ್ನು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬಿಕಾಸ್ ಸಂಡೇ ಯಾವಾಗಲೂ ನಾನು ಕ್ಲೀನ್ ಮಾಡ್ತೀನಿ. ಸಂಡೇ ಯೂಶುವಲಾಗಿ ಹೆಚ್ಚಾಗಿ ಸಂಡೇ ನಾನು ಕ್ಲೀನ್ ಮಾಡ್ತೀನಿ. ಇದ್ಯಾಕೆ ಬಿಸಾಡಿದ್ದು ಇಲ್ಲಿ? ನಿಶಾಂದು ಕೈಗೆ ಹಾಕುವಂಥದ್ದು ತುಂಬ ಚೆನ್ನಾಗಿದೆ ಇದು, ರೆಡ್. ಇದು ಯಾಕೆ ಬಿಸಾಡಿದ್ದು? ಅಲ್ಲಿ ಒಳಗಿತ್ತಲ್ಲ, ಯಾಕೆ ಬಿಸಾಡಿದ್ದನ್ನ ಬಿಸಾಡಿದ ಯಾಕೆ? ಓಕೆ, ಇವಾಗ ಅವಳ ಜೊತೆ ಕೂತ್ಕೊಂಡು ನಾನು ಆ್ಯಕ್ಟಿವಿಟಿ ಬುಕ್ ಇದೆ ನೋಡಿ, ಅದರಲ್ಲಿ ಸ್ವಲ್ಪ ಕಲರ್ ಮಾಡಬೇಕು ಅಂತ ಇದ್ದೀನಿ. ಸಂಡೇ ಅಲ್ವಾ ಇವತ್ತು, ಸೊ ಸಂಡೇ ಮಕ್ಕಳಿಗೆ ಕೂಡ ಟೈಮ್ ಕೊಡಬೇಕು, ಮಕ್ಕಳ ಜೊತೆ ಕೂಡ ಕೂತ್ಕೊಳ್ಬೇಕು, ಮಾತಾಡಬೇಕು, ಆಟ ಆಡಬೇಕು, ಎಲ್ಲ ಮಾಡಬೇಕು. ಹಾಗಾಗಿ ನಾನು ಇವಾಗ ಅವಳ ಜೊತೆ ಒಂದು 10-15 ಮಿನಿಟ್ನ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ನಾನು ಅವಲಕ್ಕಿ ಇದೆ, ಅವಲಕ್ಕಿ ತಿಂತೀನಿ. ಟೀ ಬೇಡ ಅಂತ ಅನಿಸ್ತಾ ಇದೆ, ನಾನು ನಿನ್ನೆ ಕೂಡ ಟೀ ಕುಡಿದಿರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಏನೋ ಗೊತ್ತಿಲ್ಲ, ಟೀ ಕುಡಿದು ಬೇಡ ಅಂತ ಅನಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ ನನಗೆ. ಆ್ಯಂಡ್ ನಿನ್ನೆ ತುಂಬಾ ಸಿಕ್ಕಾಪಟ್ಟೆ ಟವಲ್ಸ್ಗಳೆಲ್ಲ ಇದ್ವು, ಅದನ್ನೆಲ್ಲ ಇನ್ನೂ ಇಲ್ಲಿ ಒಣಗಕ್ಕೆ ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿಗೆ ಬಂದೆ ನಾನು ಇವಾಗ, ಇಲ್ಲಿ ಕರೆಕ್ಟ್ ಕಾಣುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಕಿಟಕಿ ಹತ್ರನೇ ನಾನು ಬೆಡ್ಡನ್ನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಇವಾಗ ನಾನು ಮೆಣಸು ಏನಿದ್ದೇನೆ ಬ್ಯಾಡಗಿ ಮೆಣಸಿನ ಹುರ್ಕೊಳ್ತಾ ಇದ್ದೀನಿ. ಈ ಕಡೆ ಇದೆ ಬಟಾಟೆ ಮತ್ತು ಬಟಾಣಿ. ಓಕೆ ಕ್ಯಾಮ್ರಾ, ಓಕೆ. ಈ ಕಡೆ ಇದೆ ಬಟಾಟೆ ಮತ್ತು ಬಟಾಣಿ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿದೆ ಬ್ಯಾಡಗಿ ಮೆಣಸು. ಸೊ ಇದನ್ನು ಇವಾಗ ನನಗೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತೀನಿ. ಎಲ್ಲವನ್ನು ಒಂದೇ ಸಲ ಹಾಕಬೇಕು ಅಂತ ಇದ್ದೀನಿ, ಇಲ್ಲಾಂದರೆ ಇನ್ನು ಒಂದೊಂದು ಆಗಿದ್ದರೆ ಸಮಯ ತೊಗೊಳ್ಬೋದು. ಹಾಗಾಗಿ
ನಮಗೆ ಇವಾಗಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಉಪಯೋಗ ಮಾಡ್ತಾ ಇದೆ. ಎಂತ ನನ್ನ ಕಣ್ಣು ನೋಡಿ ಒಂಥರ ಡಲ್ನೆಸ್ ಕಾಣ್ತಾ ಇದೆ ಅಲ್ಲ, ಐ ಡೋಂಟ್ ನೋ, ನನಗೆ ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿದ್ದೆ ಸರಿಯಾಗಿಲ್ಲ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇವಾಗ ನನಗೆ ಊಟ ಎಲ್ಲ ಮಾಡಿದ ನಂತರ ಹೋಗಿ ಮಲಗಬೇಕು. ಏನೋ ಒಂಥರ ಟಯರ್ಡ್ನೆಸ್ ನೋಡ್ತಾ ಇರ್ಬೋದು ನೋಡಿ, ಕಣ್ಣು ಒಂಥರ ಹೋಗಿದೆ. ಸೊ ಸ್ವಲ್ಪ ಬ್ರೇಕ್ ಬೇಕು ನನಗೆ, ಐ ನೀಡ್ ಅ ಬ್ರೇಕ್. ಓಕೆ, ಸೊ ಇವಾಗ ನಾನು ಬೆಳಗ್ಗೆ ಮೆಣಸು ಏನಿದೆ ನೋಡಿ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗಕ್ಕೆ ಬೇಕಲ್ವಾ ಹಾಗೆ. ಆ್ಯಂಡ್ ನಾನು ಎಷ್ಟು ಅಂತ ಲೆಕ್ಕ ಮಾಡ್ಕೊಂಡು ಹಾಕಿಲ್ಲ ಬೆಳಗ್ಗೆ ಮೆಣಸು. ಸೊ ಕೈಯಲ್ಲಿ ಎಷ್ಟು ಬರುತ್ತೆ ನೋಡಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದನ್ನ ರುಬ್ಕೊಳ್ಬೇಕು. ಹಾಗಾಗಿ ಇವಾಗ ನಾನು ಇದಕ್ಕೆ ಮಿಕ್ಕಿದ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ತೀನಿ, ಲೈಕ್ ಕೊತ್ತಂಬರಿ ಇರ್ಬೋದು, ಜೀರಿಗೆ ಇರ್ಬೋದು, ಮೆಂತೆ ಇರ್ಬೋದು, ಅದನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡ್ತೀನಿ. ನನ್ನ ಮಗಳು ಹೊರಗಡೆಯಿಂದ ಬೊಬ್ಬೆ ಹಾಕ್ತಾ ಇದ್ದಾಳೆ, ಅಮ್ಮ ಎಂಥ ಗಾಳಿ ಬರ್ತಾ ಇದೆ ನೋಡಿ ಅಂತ. ಸೊ ಇವಾಗ ನಾನು ತೆಂಗಿನ ತುರಿನ ಇದಕ್ಕೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕಿದ್ದೀನಿ ಹುರ್ಕೊಂಡು. ಇವಾಗ ಇದನ್ನು ಇದಕ್ಕೆ ಹಾಕಬೇಕು. You don't ever wanna give me wings. You don't ever wanna set me free. You know I'm addicted to you, and it's twisted you've been gifted with the evil voodoo. Got me coming back for more even when. So ಏನಾಯ್ತು ಅಂತಂದ್ರೆ ನಿನ್ನೆ ಇವರು ಈರುಳ್ಳಿ ಏನಿದೆ ನೋಡಿ ಅದನ್ನ ತಕೊಂಡ್ ಬಂದಿಲ್ಲ, ಈರುಳ್ಳಿ ಇವರಿಗೆ ನೆನಪೇ ಇಲ್ಲ. ಇವಾಗ ಮಸಾಲೆ ಇದಕ್ಕೆ ಹಾಕಬೇಕು ಅಂತಂದ್ರೆ ಈರುಳ್ಳಿ ಕೂಡ ಬೇಕು, ಬಟ್ ಇವಾಗ ಈರುಳ್ಳಿ ಇವಾಗ ಈರುಳ್ಳಿ ಇಲ್ಲ. ಸೊ ಹಾಗಾಗಿ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ, ಅಂಗಡಿ ಏನು ಹತ್ತಿರ ಇಲ್ಲ, ತುಂಬ ದೂರ ಹೋಗಬೇಕು. ಅದಕ್ಕೋಸ್ಕರ ನಾನು ಬೇರೆ ಏನು ಮಾಡ್ತಾ ಇಲ್ಲ, ಈರುಳ್ಳಿ ಒಂದು ಇಲ್ಲ ಅಷ್ಟೇ. ಆಮೇಲೆ ಇವಾಗ ರುಬ್ಕೊಳ್ತೀನಿ, ಇಲ್ಲಾಂದ್ರೆ ಇವಾಗ ಲೈಟ್ ಹೋದರೆ ತುಂಬ ಕಷ್ಟ ಇದೆ. ಫ್ರೆಂಡ್ಸ್ ಇವಾಗ ನಾನು ರುಬ್ಬಿ ಆಯಿತು, ಇವಾಗ ಇಲ್ಲಿದೆ ಇದಕ್ಕೆ ಹಾಕ್ತೀನಿ. ಹಾಕಿದ್ರೆ ನಮ್ಮ ಕರಿ ರೆಡಿ. ಮಗಳಿಗೆ ಟೇಸ್ಟ್ ನೋಡೋದು ತುಂಬ ಇಷ್ಟ. ಇವಾಗೆಲ್ಲ ಆದ್ಮೇಲೆ ನಾನು ಅವಳನ್ನ ಕರಿತೀನಿ, ಅವಳು ಹೇಳ್ತಾಳೆ ಹೇಗಿದೆ ಅನ್ನೋದು. ಸೊ ಇಲ್ಲಿ ನಾನು ಎಲ್ಲ ಗ್ರೇವಿನ ಹಾಕ್ತಾ ಇಲ್ಲ, ಏನಕ್ಕೆ ಅಂತಂದ್ರೆ ನನಗೆ ಇದು ನಾನು ಮೊದಲೇ ಒಂದೇ ಸಲಕ್ಕೆ ಎರಡು ದಿವಸಕ್ಕೆ ಆಗುವಾಗೆ ನಾನು ಎತ್ತಿಡ್ತೀನಿ. ಏನಕ್ಕೆ ಅಂತಂದ್ರೆ ಇದು ನಾಳೆಗೆ ಎಲ್ಲಾದ್ರೂ ಆಗುತ್ತಲ್ವಾ. ಫ್ರೆಂಡ್ಸ್ ಇವಾಗ ಇಲ್ಲಿ ಆಗೋದಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ನನಗೆ ಏನು ಕೆಲಸ ಇದೆ ಅಂತಂದರೆ ಇದು ಗಂಜಿ ಇದೆ, ಇದನ್ನು ಅನ್ನ ಮಾಡಬೇಕು. ಆ್ಯಂಡ್ ಇವರದು ಒಂದು ಬಟ್ಟೆ ಇದೆ, ಅದನ್ನ ವಾಶ್ ಮಾಡಬೇಕು. ಆ್ಯಂಡ್ ಟೈಲ್ಸ್ ಏನಿದೆ ನೋಡಿ, ಇವಾಗ ನಾನು ಇದನ್ನ ಒರೆಸ್ಬೇಕು ಅಂತ ಇವತ್ತಿದ್ದೆ, ಬಟ್ ಏನು ಅಂತಂದರೆ ಇದರಲ್ಲಿ ನೀರೇನಿದೆ ನೋಡಿ ಅದು ಇಳಿತಾ ಇದೆ ಮಳೆ ಆ್ಯಂಡ್ ಬಿಸಿಲು ಬಂದಾಗ. ಸೊ ಈ ಥರ ಅನಿಸುತ್ತೆ ನನ್ನ ಮೇಲೆ. ಅಲ್ಲಿ ನಾನು ಕಿಚನ್ ಸೆಲ್ಫ್ ಏನಿದೆ ನೋಡಿ ಮೇಲೆ ಇಡ್ತೀನಿ ಅಲ್ವಾ, ಅಲ್ಲೂ ಕೂಡ ನೀರು ಬಂದಿದೆ. ಇನ್ನು ಅದು ಹೋದ ಮೇಲೆ ತುಂಬ ಮಳೆಗಾಲ ಹೋದ ಮೇಲೆ ಇನ್ನೂ ತುಂಬ ಕೆಲಸ ಇರುತ್ತೆ, ಕಿಚನ್ ಕ್ಲೀನ್ ಅದು ಇದು ಅಂತ ಎಲ್ಲ ಹೇಳಿಬಿಟ್ಟು ತುಂಬ ಇದೆ. ಇನ್ನು ಕಿಚನ್ ಕ್ಲೀನ್ ಮಾಡಬೇಕಷ್ಟೇ, ಮಾಡಿಲ್ಲ ನಾನು. ಸೊ ಯಸ್, ನಿಮ್ಮನ್ನು ನಾನು ಮತ್ತೆ ಭೇಟಿಯಾಗ್ತೀನಿ. ಓಕೆ, ನನ್ನ ಮಗಳಿಗೆ ಇವಾಗ ಮೊಟ್ಟೆ ಮಾಡಿ ಕೊಡಬೇಕಂತೆ. ಇವಾಗ ನಾನು ಅದೊಂದು ರೆಡಿ ಮಾಡ್ತೀನಿ. For losing the one.
ಓಕೆ, ಹಣ್ಣು ಆಯಿತು, ಪದಾರ್ಥ ಆಯಿತು, ಗಂಟೆ 2:06 ಆಗ್ತಾ ಇದೆ. ನಿಶಾ ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಪೋ ಅಪ್ಪು ಬೇತೆ ಅಂದು ಪಾಡ್ಬು. ನಾನು ವಾಶ್ರೂಮ್ಗೆ ಹೋಗಿ ಇಲ್ಲಿ ನೋಡಿ, ಇವಳು ಏನು ಎಲ್ಲ ಕತ್ತರಿಸಿ ಹಾಕಿದಾಳೆ. ರೋಬೋಟ್ ಮಾಡಿದಂತೆ, ರೋಬೋಟ್ ಎಲ್ಲಿ ಉಂಟು ಮಾಡಿ ತೋರಿಸಿ ನೋಡಿ. ಎಲ್ಲ ಸ್ಕೆಚ್ ಪೆನ್ ಹೇಗೆ ಇದೆ ಅಂತಂದ್ರೆ ಮನೆ ನಾಯಿ. ಇದು ನನ್ನ ರೋಬೋಟ್ ನನ್ಗೆ ಅಂತ. ಇದು ಇದೆಂತ ಸ್ಪೆಲ್ಲಿಂಗ್ ನೀನ್ ಬರ್ದದ್ದು? ಏ ಎಲ್ಲಿ ಉಂಟು ಇಲ್ಲಿ ನಯನಿ? ಈ ಬರ್ಲಿಲ್ಲ. ಸೊ ಇದು ರೋಬೋಟ್ ಅಂತೆ. ಹೇಗಾಗಿದೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ನಯನ್ ಅಂತ ಆಗಿದೆ. ಇನ್ನೊಂದು ಉಂಟು, ಅವಳು ಕೂತ್ಕೊಂಡು ರೋಬೋಟ್ ಮಾಡ್ತಾ ಇದ್ಲು. ಇದು ತುಂಬಾ ಚೆನ್ನಾಗಿದೆ, ಇದು ಚಂದ ಮಾಡಿದಾಳೆ. ಇನ್ನು ಇದಕ್ಕೆ ಕೆಳಗಡೆ ಶರೀರ ಮಾಡಿದ್ರೆ ಆಯ್ತು, ರೋಬೋಟ್ ತರಾನೇ ಇದೆ ನೋಡ್ತಾ ಇರ್ಬೋದು. ಅದು ನಾನು ಮಾಡಿದ್ದು ನನ್ನ ಬುಕ್ಕಲ್ಲಿ ಇತ್ತು. ನಾನು ನಿಶಾನಿಗೆ ಹೇಳಿದ್ದೆ ಎಲ್ಲ ಬರೆದ್ರೆ, ಎಲ್ಲ ಬರೆದು ನಿನ್ನ ಕೆಲಸ ನೀನು ಮಾಡಿದ್ರೆ ನಿಮಗೆ ಮೊಬೈಲ್ ನೋಡೋದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಅವಳು ಎಲ್ಲ ಕೆಲಸ ಏನಿದೆ ನೋಡಿ ಅದನ್ನ ಫಿನಿಶ್ ಮಾಡಿದಾಳೆ. ಇವಾಗ ವೆಯ್ಟ್ ಮಾಡ್ತಾ ಇದ್ದಾಳೆ ನಾನು ಯಾವಾಗ ಮೊಬೈಲ್ ಕೊಡ್ತೀನಿ ಅಂತ. ನಾನು ಇವಾಗ ಮೊದಲು ಊಟ ಮಾಡಿ ನಾಯಿಗಳಿಗೆ ಹಣ್ಣು ಹಾಕಿ ಆಮೇಲೆ ಮಲಗೋದೆ. ನಾನು ಗುಡಿಸ್ಲಿಕ್ಕೂ ಹೋಗೋದಿಲ್ಲ, ಬಿಕಾಸ್ ನನ್ನ ಕಣ್ಣು ನೋಡಿ, ನನಗೇನೋ ಪೇನ್ ಆಗ್ತಾ ಇದೆ. ಇಲ್ಲಿ ಏನು ನನ್ನ ಶೋಲ್ಡರ್ ಏನಿದೆ ನೋಡಿ, ಇದು ಭುಜ ಏನಿದೆ ನೋಡಿ, ತುಂಬ ಪೇನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನೂ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಗುಡಿಸೋದೊಂದು ಬಾಕಿ ಇದೆ, ಯಾರಾದರೂ ಬಂದರೆ ಒಂಥರ ಕಾಣುತ್ತೆ ಮನೆ, ಬಟ್ ಏನು ಮಾಡೋದು. ಅದಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚಾಗಿ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಹೊರಿಸೋದು ಗುಡಿಸೋದು ಮತ್ತೆ ಕೂಡ ಮಾಡ್ಬೋದು. ನೀವು ಹೆಲ್ದಿ ಇಲ್ಲ ಅಂತಂದರೆ ಏನು ಗುಡಿಸ್ತೀರಾ ಏನು ಹೊರಿಸ್ತೀರಾ. ಅವಳಿವಾಗ ಅಲ್ಲಿ ನಿಂತ್ಕೊಂಡಿದ್ಲು, ಏನೋ ಹೊರಗಡೆ ನಿಂತು ಒದ್ದೆ ಎಲ್ಲ ಆಗಿ ಇವಾಗ ಅದಕ್ಕೆ ನಾನು ಹೇಳಿದೆ. ಸರಿ ಫ್ರೆಂಡ್ಸ್, ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗಂಟೆ 6:20 ಆಗ್ತಾ ಇದೆ. ನಾನು 5:23 ಎದ್ದೆ. 5:20 ಸಮಥಿಂಗ್ ಏನೋ ಎದ್ದೆ. ಎದ್ದುಬಿಟ್ಟು ಮುಖ ಎಲ್ಲ ತೊಳೆದು ಹೋಗಿ ನೀರು ಬಿಸಿ ಮಾಡೋದಕ್ಕೆ ಕಟ್ಟಿಗೆ ಮತ್ತು ಸೌದೆ ಇಟ್ಟು ಬಂದಿದ್ದೀನಿ. ನೋಡಬೇಕು ಎಷ್ಟು ಉರಿಯುತ್ತೆ ಇಲ್ಲ ಅಂತ, ಇಲ್ಲಾಂದರೆ ಅದು ನನ್ನ ಹಿಂದೆನೇ ಬಂದಿರುತ್ತೆ. ಆ್ಯಂಡ್ ಇವಾಗ ನನಗೆ ಇವರಿಗೊಂದು ಕಾಲ್ ಮಾಡಬೇಕು. ಕಾಲ್ ಮಾಡಿ ಲೇಟರ್ ಕಾಲ್ ಮಾಡಿ. ಹಾಗೆ ಇವಾಗ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆನ ನನಗೆ ಫೋಲ್ಡ್ ಮಾಡಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ನಿದ್ದೆ ಉಂಟು. ಬಟ್ ಈ ರಿಷಾ ಇದ್ದಾಳಲ್ಲ, ಮಲಗೋದಕ್ಕೆ ಬಿಡಬೇಕಲ್ಲ. ಮಧ್ಯೆ ಮಧ್ಯದಲ್ಲಿ ಬಂದು ಅಮ್ಮ 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 ಅಂತ. ನಾಳೆ ಅವರಿಗೆ ಡಿಕ್ಟೇಷನ್ ಇದೆ ಅಂತ, ಅದಕ್ಕೆ ಇವಾಗ ಓದ್ತಾ ಇದ್ದಾಳೆ. ಸೊ ಒಂದ್ಸಲ ನಾನು ಕೂಡ ಅವಳಿಗೆ ಇವಾಗ ಡಿಕ್ಟೇಷನ್ ಕೊಡಬೇಕು. ಇವರಿಗೆ ನಾನು ಇವಾಗ ಕಾಲ್ ಮಾಡ್ತೇನೆ, ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಇವಳಿಗೆ ಕ್ರೀಮ್ ಆಗಬೇಕು, ಆಮೇಲೆ ಎಸ್ ಆಮೇಲೆ ಯೋಚನೆ ಮಾಡಿ ಹೇಳಬೇಕಷ್ಟೇ. ಕಂಫರ್ಟ್ ಎಲ್ಲ ಆಗಬೇಕು. ಮೊನ್ನೆ ಕಂಫರ್ಟ್ ತೊಗೊಂಡು ಬಂದಿದ್ದರು, ಸ್ಯಾಚೆಟ್ ತೊಗೊಂಡು ಬಂದಿದ್ದು ಅದು. ಸೊ ಇವಾಗ ಇನ್ನೊಮ್ಮೆ ಹೇಳಬೇಕಷ್ಟೆ. ಸೊ ಮತ್ತೆ ಭೇಟಿ ಆಗ್ತಾ ನಿಮ್ಮನ್ನು. ಓಕೆ ಫ್ರೆಂಡ್ಸ್, ಈವ್ನಿಂಗ್ ಇದ್ದು ಟೀ ಎಲ್ಲ ಕುಡ್ದಾಯಿತು. ಇವಾಗ ಗಂಟೆ ಎಷ್ಟಾಗ್ತಾ ಇದೆ ಅಂತಂದರೆ 9:09 ಆಗ್ತಾ ಇದೆ. ಇವಾಗ ನಾವು ಊಟ ಮಾಡೋದಕ್ಕೆ ಒಳಗೆ ಬಂದೆ, ಇಲ್ಲಿ ಕಿಚನಿಗೆ ಬಂದೆ, ಊಟ ಹಾಕೋಣ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ನಾಳೆ ಮಂಡೇ ಇವತ್ತು ಸಂಡೇ ಆಗಿ ನಾಳೆ ಹೇಳೋದಕ್ಕೆ ಸ್ವಲ್ಪ ಲೇಝಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಬೇಗ ಊಟ ಮಾಡಿ ಬೇಗ ಪಾತ್ರೆ ನೋಡಿ ಎಷ್ಟೊಂದಿದೆ ಅಂತ. ಪಾತ್ರೆಗಳು ಕಡಿಮೆ ಆಗೋದಿಲ್ಲ, ಯಾವತ್ತೂ ಕಡಿಮೆ ಆಗೋದಿಲ್ಲ. ಇಷ್ಟೊಂದು ಪಾತ್ರೆಗಳಿದ್ದಾವೆ. ಇವಾಗ ನಾವು ಊಟ ಮಾಡಿದ್ದು ಹಾಗೆ ಸ್ವಲ್ಪ 4 ಇದೆ, ಅದೇ ತೊಳಿತೀನಿ. ಇಲ್ಲಾಂದರೆ ನಾನು ಬೆಳಿಗ್ಗೆ ತೊಳಿಬೇಕು ಅಂತ ಇದ್ದೀನಿ. ಬಿಕಾಸ್ ಇದನ್ನ ಇವಾಗ ಅನ್ಲೋಡ್ ಮಾಡಬೇಕು, ಇಷ್ಟಿದೆ ಅಲ್ವಾ. ಇದನ್ನು ಕೂತ್ಕೊಂಡು ಅನ್ಲೋಡ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಅದರ ಬದಲು ನಾನು 4 ಪಾತ್ರೆ ಏನಿದೆ ನೋಡಿ ಅದನ್ನ ಹಾಗೆ ಸಿಂಕಲ್ಲಿ ಇಟ್ಕೊಳ್ತೀನಿ ಇವಾಗ ಊಟ ಮಾಡಿದ್ಮೇಲೆ. ಇಲ್ಲಾಂದರೆ ನೋಡೋಣ, ಸ್ವಲ್ಪ ಅದು ಇದರಲ್ಲಿ ಹಾಕಕ್ಕಾದ್ರೆ ಇದರಲ್ಲಿ ಹಾಕ್ತೀನಿ. ಆ್ಯಂಡ್ ಇವರು ಬರಬೇಕಾದ್ರೆ ತರಕಾರಿ ತೊಗೊಂಡು ಬಂದಿದ್ದಾರೆ. ಈ ಪ್ಲಾಸ್ಟಿಕ್ ಒಳಗೆ ಇದೆ ತರಕಾರಿ. ಇವಾಗ ನಾನು ಅದನ್ನ ತೆಗೆಯೋದಕ್ಕೆ ಹೋಗೋದಿಲ್ಲ. ಹಾಗೆ ಬರಬೇಕಾದ್ರೆ ಇವರು ಟಾಯ್ಲೆಟ್ ಕ್ಲೀನರ್, ಆಮೇಲೆ ನಿಶಾನಿಗೆ ಕ್ರೀಮ್,
ತೊಕೊಂಡು ಬಂದರು. ಸೊ ಟಾಯ್ಲೆಟ್ ಕ್ಲೀನರ್ನಲ್ಲಿ ಇತ್ತು ಬಟ್ ಆದರೂ ಇವರು ತೊಕೊಂಡು ಬಂದರೆ. ಇದು ಚೆನ್ನಾಗಿದೆ ಟಾಯ್ಲೆಟ್ ಕ್ಲೀನರ್ ಇದು. ಆಮೇಲೆ ನಿಶನಿಗೆ ಕ್ರೀಮ್ ಬೇಕಿತ್ತು. ಸೊ ನಾನು ಯೂಶ್ವಲಿ ತೊಗೊಂಡಿದ್ದು ಇದರಲ್ಲಿ ಬ್ಲೂ ಕಲರ್ ಇದು ತೊಗೊಳ್ಳೋದು, ಬಟ್ ಇವರು ಪಿಂಕ್ ಕಲರಲ್ಲಿ ತೊಗೊಂಡು ಬಂದರೆ ಇಟ್ಸ್ ಓಕೆ ಫೈನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಏನು ಸ್ಕಿನ್ ಕೇರ್ ಜೆಲ್ ಬೇಕಿತ್ತು ಹೆಲ್ವಿರೋ ಅವ್ರದ್ದು. ಸೊ ಇದನ್ನು ತೊಗೊಂಡು ಬಂದರೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 80 rupees. ಸೊ ಇದು 80 rupees ಆ್ಯಂಡ್ ಕೆಳಗೆ ಬಿತ್ತು ಆ್ಯಂಡ್ ಇದಕ್ಕೆ 85 rupees. 85 rupees ಇದು. ಆ್ಯಂಡ್ ಇನ್ನೊಂದು ಸ್ಕ್ರಬ್ ತೊಗೊಂಡು ಬಂದರೆ ಇವಳಿಗೆ ಆಟ ಆಡೋದೇ ಮುಗಿಲಿಲ್ಲ. ನಮಗೆ ದೇವ್ರದ್ದು ದೀಪ ಎಲ್ಲ ಇಟ್ಟಾಯಿತು. ಇವಾಗ ನಾವು ಊಟ ಮಾಡೋದು ಮತ್ತು ಮಲಗೋದು ಅಂತ ಇದ್ದೀನಿ. ಸೊ ಯೆಸ್ ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ ನನಗೆ ವೆಜ್ ರೋಲ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ವೆಜ್ ಇವರು ತೊಗೊಂಡು ಬಂದಿದ್ದಾರೆ, ಹಾಗೆ ವೆಜ್ ರೋಲ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಅಟ್ಟ ಕೂಡ ಇದೆ, ಆಶೀರ್ವಾದ ಅಟ್ಟ ಕೂಡ ಇದೆ. ಇವಾಗ ನಾನು ರಾತ್ರಿ ಏನು ಮಾಡ್ತೀನಿ ಅಂತಂದರೆ ಊಟ ಮಾಡಿದ ನಂತರ ಅಟ್ಟ ಇವಾಗಲೇ ನಾನು ಅದನ್ನ ನೀಡ್ ಮಾಡಿ ಇಟ್ಕೊಳ್ತೀನಿ, ದೋ ಮಾಡಿಟ್ಕೊಳ್ತೀನಿ. ಏನಕ್ಕೆ ಅಂತಂದರೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಸುಲಭವಾಗಿ ಮಾಡ್ಬೋದಲ್ಲ, ಹಾಗಾಗಿ. ಸೊ ಯೆಸ್ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೂ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್. ಬಾಯ್ ಮಾಡು, ಇಲ್ಲಿ ನೋಡಿ ಮಾಡು. ಬಾಯ್, ಗುಡ್ ನೈಟ್.